ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಣಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕ್ಯಾರೆಟ್ ಹಾಗೂ ಸಾಬಕ್ಕಿ ಉಪಯೋಗಿಸಿ ಪಾಯಸ ಹೇಗೆ ಮಾಡೋದು ಅಂತೇಳಿ ಹೇಳಿಕೊಡ್ತಾ ಇದ್ದೇವೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಮೊದಲಿಗೆ ಕ್ಯಾರೆಟನ್ನು ಕ್ಲೀನಾಗಿ ತೊಳ್ಕೊಂಡು ಹೊರಗಿನ ಸಿಪ್ಪೆಯನ್ನು ಪೀಲ್ ಮಾಡಿ ತೆಗೀರಿ. ಪಾಯಸ ಮಾಡಲಿಕ್ಕೆ ಪೀಲ್ ಮಾಡಿ ತೆಗೆದ್ರೇ ಒಳ್ಳೆಯದದು. ಎಲ್ಲ ಕ್ಯಾರೆಟ್ಗಳನ್ನು ಹೀಗೆ ಕ್ಲೀನ್ ಮಾಡಿಕೊಳ್ಳಿ ಫಸ್ಟಿಗೆ. ಆಮೇಲೆ ಕ್ಯಾರೆಟನ್ನು ಒಂದು ಎರಡೆರಡು ಮೂರು ಮೂರು ಇಂಚಿನ ದೊಡ್ಡ ತುಂಡುಗಳನ್ನಾಗಿ ಮಾಡಿಕೊಂಡು ಅದನ್ನು ಕುಕ್ಕರ್ಗೆ ಹಾಕಿ ಕ್ಯಾರೆಟ್ ಎಷ್ಟು ಸಿಹಿ ಇದೆ ಅಂತ ನೋಡಿಕೊಳ್ಳಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಈವಾಗಲೇ ಸೇರಿಸ್ಕೊಳ್ಳಿ. ಕ್ಯಾರೆಟ್ ಹಾಗೂ ಬೆಲ್ಲ ಹಾಕಿ ಅದನ್ನು ಒಂದು ಎರಡು ವಿಸಿಲ್ ಕೂಗಿಸಿ ಅದು ಮೆತ್ತಗೆ ಬೇಯಲಿ. ಒಂದು ಕಪ್ಪು ಸಾಬಕ್ಕಿ ತಗೊಂಡು ಅದನ್ನು ಒಂದು ಪ್ಯಾನ್ಗೆ ಹಾಕಿ ಅದು ಬೇಯಲು ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸಿಕೊಂಡು ಅದು ಮೆತ್ತಗೆ ಬೇಯುವವರೆಗೆ ಅದನ್ನು ಬೇಯಿಸಿ. ಅದು ಸ್ವಲ್ಪ ಮೆತ್ತಗಾದಮೇಲೆ ಸಾಬಕ್ಕಿಗೆ ಎಷ್ಟು ಬೆಲ್ಲ ಬೇಕು ಅಷ್ಟು ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲವನ್ನು ಹಾಗೂ ಸಾಬಕ್ಕಿಯನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಸಾಬಕ್ಕಿ ಬೇಯುವವರೆಗೆ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸಾಬಕ್ಕಿ ಬೇಯುವವರೆಗೆ ಅದನ್ನು ಮುಚ್ಚಳ ಮುಚ್ಚಿ ಬೇಯಿಸಿ. ಒಂದು ಆರೇಳು ನಿಮಿಷ ಬೇಕಾಗ್ತದೆ ಸಾಬಕ್ಕಿ ಬೇಯಲಿಕ್ಕೆ. ಬೇಯಲಿಕ್ಕಿಟ್ಟ ಕ್ಯಾರೆಟ್ ತಣ್ಣಗಾಯ್ತು. ಈಗ ಅದನ್ನು ನೋಡು ಒಂದ್ಸತಿ. ಮಧ್ಯ ಮಧ್ಯ ಸಾಬಕ್ಕಿಯನ್ನು ಸಹ ಚೆಕ್ ಮಾಡ್ತಾ ಇರಿ. ಅಡಿ ಕೂತ್ಕೊಳ್ಳೋದು ಅದು ಸೀದು ಹೋಗ್ತದೆ. ಹಾಗಾಗಿ ಕ್ಯಾರೆಟ್ ಹಾಗೂ ಅದರಲ್ಲಿ ಬಿಟ್ಟಿರುವ ನೀರು ಬೆಲ್ಲ ಎಲ್ಲವನ್ನು ಒಟ್ಟಿಗೆ ಮಿಕ್ಸರ್ಗೆ ಹಾಕಿ ಅದನ್ನು ತರಿತರಿಯಾಗಿ ಪೇಸ್ಟ್ ಮಾಡಿಕೊಳ್ಳಿ. ಅದಕ್ಕೊಂದು ಕಾಲು ಲೀಟರ್ ಹಾಲು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳಿ. ಪುನಃ ಸಾಬಕ್ಕಿ ಕೂಡ ಬೆಂದು ರೆಡಿಯಾಗಿದೆ. ಈಗ ಅದಕ್ಕೆ ನುಣ್ಣಗೆ ರುಬ್ಬಿಕೊಂಡ ಕ್ಯಾರೆಟ್ ಪೇಸ್ಟನ್ನು ಸೇರಿಸಿಕೊಳ್ಳುವ. ಮಿಕ್ಸಿ ಜಾರಿಗೆ ಪುನಃ ಒಂದು ಕಾಲು ಲೀಟ್ರ್ ಹಾಲು ಹಾಕ್ಕೊಂಡು ಅದನ್ನು ತೊಳೆದು ಪಾಯಸ ಮಾಡ್ತಾ ಇರೋ ಪಾತ್ರೆಗೆ ಹಾಕಿ ಅದರ ಅಳತೆ ನೋಡಿಕೊಳ್ಳಿ. ಅಳತೆ ನೋಡಿಕೊಂಡು ಹಾಲು ಬೇಕು ಅಂತಾದರೆ ಮತ್ತೆ ಪುನಃ ಸೇರಿಸ್ಕೊಳ್ಳಿ. ಯಾಕೆಂದರೆ ಸಾಬಕ್ಕಿ ದಪ್ಪ ಆಗ್ತದೆ, ಹಾಗಾಗಿ ಪಾಯಸ ಹೋಗಿ ಮತ್ತೆ ಹಲ್ವಾ ಆದಿತ್ತದು. ಅದಕ್ಕೋಸ್ಕರ ನೋಡಿಕೊಳ್ಳಿ ಅಳತೆ. ಪುನಃ ಒಂದು ಕಾಲು ಲೀಟ್ರ್ನಷ್ಟು ಹಾಲು ಸೇರಿಸ್ತಾ ಇದ್ದೇವೆ. ಈ ಹದಕ್ಕಿದ್ರೆ ಸಾಕದು. ಸ್ವಲ್ಪ ತೆಳ್ಳಗೇನೆ ಇದ್ದರೆ ತಣ್ಣಗಾಗುವಾಗ ಅದು ಸ್ವಲ್ಪ ಗಟ್ಟಿ ಬರ್ತದೆ. ಅದು ಒಂದು ಸ್ವಲ್ಪ ಕೇಸರಿ ದಳವನ್ನು ಒಂದು ಬೌಲಿಗೆ ಹಾಕ್ಕೊಂಡು ಬಿಸಿ ಬಿಸಿಯಾದ ಒಂದು ಕಾಲು ಕಪ್ ಹಾಲು ಹಾಕಿ ಅದನ್ನು ಒಂದು 10 ನಿಮಿಷ ನೆನೆಲಿಕ್ಕೆ ಬಿಡಿ. 10 ನಿಮಿಷ ನೆನೆದ ಕೇಸರಿ ದಳ ಹಾಗೂ ಹಾಲನ್ನು ಪಾಯಸಕ್ಕೆ ಸೇರಿಸಿಕೊಳ್ಳಿ. ಒಳ್ಳೆ ಪರಿಮಳ ಹಾಗೂ ರುಚಿ ಕೊಡ್ತದೆ ಇದು. ಚೆನ್ನಾಗಿ ಕಲಸಿ ಒಂದು 4-5 ನಿಮಿಷ ಸಣ್ಣ ಉರಿಯಲ್ಲಿ ಕುದಿಸ್ಕೊಳ್ಳಿ. ಇದನ್ನು ನಮ್ಮ ಪಾಯಸ ರೆಡಿ ಆಯಿತು. ಪಾಯಸ ಅಂದಮೇಲೆ ಗೋಡಂಬಿ ದ್ರಾಕ್ಷಿ ಹಾಕದಿದ್ರೆ ಆಗ್ತದ ಹಾಗೆ ಒಂದು ಸಣ್ಣ ಬಾಣಲೆಗೆ ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಗೋಡಂಬಿ ಮೊದಲಿಗೆ ಫ್ರೈ ಮಾಡಿಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ದ್ರಾಕ್ಷಿ ಹಾಗೂ ಬಾದಾಮಿ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿ ಪಾಯಸಕ್ಕೆ ತುಪ್ಪ ಸಹಿತ ಅದನ್ನು ಸೇರಿಸಿಕೊಳ್ಳಿ.
ಬಾದಾಮಿ ಗೋಡಂಬಿ ದ್ರಾಕ್ಷಿ ಅಂತಲ್ಲ ಪಿಸ್ತಾ ಮತ್ತು ಏನಾದರೂ ಡ್ರೈ ಫ್ರೂಟ್ಸ್ ನಿಮಗೆ ಹಾಕಬೇಕು ಅಂತಿದ್ರೆ ಅದು ಕೂಡ ಹಾಕ್ಕೊಳ್ಬೋದು, ಹೆಲ್ದಿಯಾಗಿರ್ತದೆ ಅದು. ಎಲ್ಲವನ್ನು ಫ್ರೈ ಮಾಡಿ ಹಾಕಿ ಒಳ್ಳೆ ಟೇಸ್ಟ್ ಆಗ್ತದೆ. ಅದನ್ನು ಕೂಡ ಪಾಯಸಕ್ಕೆ ಸೇರಿಸಿಕೊಳ್ಳುವ. ಇವತ್ತು ನಮ್ಮ ಹತ್ರ ಒಂದು ಸ್ವಲ್ಪ ಖರ್ಜೂರ ಕೂಡ ಇದೆ, ಅದನ್ನು ಕೂಡ ಸಣ್ಣಗೆ ಹೆಚ್ಚಿ ಹಾಕಿ ಅದನ್ನು ಕೂಡ ಒಂದು ಸ್ವಲ್ಪ ಹಾಕ್ತಾ ಇದ್ದೇವೆ. ಒಂದು ಮೂರು ನಾಲ್ಕು ಹಾಕಿದರೆ ಸಾಕು. ಅದನ್ನು ಕೂಡ ಪಾಯಸಕ್ಕೆ ಸೇರಿಸಿಕೊಳ್ಳಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮ ಸಾಬಾಕಿ ಖರ್ಜೂರ ಪಾಯಸ ರೆಡಿ ಆಯಿತು. ಸರ್ವಿಂಗ್ ಲೋಟಕ್ಕೆ ಹಾಕಿ ಆಮೇಲೆ ಮೇಲಿಂದ ಸ್ವಲ್ಪ ಐಸ್ ಕ್ರೀಮ್ ಇದ್ದರೆ ಐಸ್ ಕ್ರೀಮ್ ಹಾಕ್ಕೊಳ್ಳಿ. ನಾವು ಶುಗರ್ ಫ್ರೀ ಐಸ್ ಕ್ರೀಮ್ ಹಾಕ್ತಾ ಇದ್ದೇವೆ, ಹಾಗೆ ಮೇಲಿಂದ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಕೂಡ ಉದುರಿಸ್ಕೊಳ್ಬೋದು. ನಮ್ಮ ಕ್ಯಾರೆಟ್ ಹಾಗೂ ಸಾಬಾಕಿ ಪಾಯಸ ಸರ್ವಿಂಗಿಗೆ ರೆಡಿ ಆಯಿತು. ಆರೋಗ್ಯಕರ ಸಾಬಾಕಿ ಹಾಗೂ ಕ್ಯಾರೆಟಿನ ಪಾಯಸವನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಹಾಗೆಯೇ ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ, ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ, ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ. ಧನ್ಯವಾದಗಳು.